ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮೊಂದು ಪರಿಚಯ ಮಾಡಿಕೊಳ್ಳಿ, ಮತ್ತೆ ಇಲ್ಲಿರುವಂತಹ ಬಂಡೂರು ತಳಿಯ ಕುರಿ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ. ಸರ್, ನನ್ನ ಹೆಸರು ಬಂದು ಶ್ಯಾಮ್ ಸುಂದರ್ ಅಂತ. ಅದು ಯಾವ ನಮ್ಮೂರು ದುಗ್ನಹಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಇದು ಬಂಡೂರು ಕುರಿ, ಮಡ್ನೂರು ತಳಿ ಸರ್. ಇದು ಮುಂಚೆ ನಮ್ಮ ಅಣ್ಣ ತಮ್ಮದಿರು ಅವರು ಇವರು ಬೇರೆಯವ್ರು ಬರ್ತಿದ್ರು ಸರ್. ಈ ಸಲ ನಾನು ಬಂದಿದ್ದೀನಿ ಸರ್. ಇದು ಮಾಹಿತಿ ಅಂತಂದರೆ ಸರ್, ಇದು ವರ್ತೂರು ಸಂತೋಷ್ ಅವರು ಇದ್ರಲ್ಲ, ಅವ್ರು ಕೊಡಿಸಿರೋದು. ನಮ್ಮ ಅಪ್ಪವರ ಫ್ರೆಂಡ್ಸ್ಗಳಿದ್ದಾರಲ್ಲ, ಅವ್ರ ಕಡೆಯಿಂದ ಬಂದಿರೋದು ಸರ್. ನಾವು ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಈ ತಳಿ ಬಗ್ಗೆ ಏನಂದ್ರೆ ಸಂದ್ರ, ಇದು ನಶಿಸಿ ಹೋಗ್ತಾಯಿದೆ ತಳಿ. ಹಾಗಾಗಿ ಸರ್, ಇದು ಮೊದಲೇ ಸಂತೆಯಲ್ಲಿ ಆ ಕಡೆ ಈ ಕಡೆ ಎಲ್ಲ ಸಿಗೋದು ಸರ್. ಇವಾಗ ಮೊದಲು ರಾಜರೆಲ್ಲ ಇದ್ರಲ್ಲ, ಇದ್ರು ಮಟನ್ ಬಂದು ಪ್ಯೂರ್ ಮಟನ್ ಟೇಸ್ಟ್ ಜಾಸ್ತಿ, ಅದಕ್ಕೋಸ್ಕರ ರಾಜರೆಲ್ಲ ಅವಾಗ ಕಟಾವು ಮಾಡ್ಬಿಟ್ಟು ತಿನ್ನಿಸ್ಬಿಡ್ತಿದ್ರು. ಇವಾಗ ಆ ತಳಿ ಸಿಗ್ತಾರ ಸರ್, ಇದು ಸಿಗೋದು ಬಂಡೂರು ತಳಿಯಲ್ಲಿ ಮಾತ್ರ. ಅದಕ್ಕೋಸ್ಕರ ಬಂಡೂರಲ್ಲಿ ಸಿಗುತ್ತೆ, ಇನ್ನೆಲ್ಲೂ ಸಿಗಲ್ಲ ಸರ್. ಈಗ ನಶಿಸಿ ಹೋಗ್ತಾಯಿದೆ ಈ ತಳಿ, ಬೆಳೆಸಲಿ ಅಂತ ನಾವು ಹೇಳ್ತಿರೋದು ಅಷ್ಟೆ. ಮೊದಲು ನಡೀತೈತೆ ಸರ್, ಇವಾಗಲೂ ನಡೀತಾ ಇದೆ. ಮಳವಳ್ಳಿ ಮತ್ತೆ ಕಿರೋಲಲ್ಲಿ ನಡೀತದೆ ಸರ್. ಕೆಲವು ಕಡೆ ನಮ್ಮ ಹಿಂಡಗಳ ಸಂತೆನಲ್ಲೇ ಸಿಗ್ತದೆ, ಅಲ್ಲಿಂದ ತಗೊಂಬಂದು ಮಾರಾಟ ಮಾಡೋರು ಇದ್ದಾರೆ. ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಡ್ಬೇಕು ಸರ್, ಕೊಡ್ತಾ ಇದ್ದಾರೆ ಅಂತ ಜನ. ಸರ್, ಶನಿವಾರ ಮತ್ತೆ ಶುಕ್ರವಾರ ನಡೀತದೆ ಸರ್. ಶನಿವಾರ ಬಂದು ಮಳವಳ್ಳಿಲಿ, ಶುಕ್ರವಾರ ಬಂದು ಕಿರ್ಗಾವ್ಲಲ್ಲಿ. ಕಿವಿ ಅಂತಂದ್ರೆ ಇದು ಚೆನ್ನಾಗಿ ಕಾಣಲಿ, ಮತ್ತೆ ಮುಸ್ಲಿಮ್ಸ್ ತಗೊಂಡು ಹೋಗ್ಬಾರ್ದು ಅನ್ನೋ ಪರ್ಪಸ್ ಅಲ್ಲಿ ಮಾಡ್ದಲ್ಲ ಅಷ್ಟೇ. ಇದು ಯಾವ ಥರ ಅಂದ್ರೆ ಸರ್, ಇದು ವರ್ಷಕ್ಕೆ ಎರಡೇ ಮರಿ ಇದು ಬರೋದು, ಹಾಗಾಗಿ ಜಾಸ್ತಿ ಸಿಗಲ್ಲ ಅಷ್ಟೇ ಸರ್. ಸರ್, ಇದು ಬ್ರೀಡ್ ಇಟ್ಕೊಂಡಿರೋದು, ಅದು ಸಾಕೋಕ್ಕೆ ಸಿಗಬೇಕು ಅಂದರೆ ಒಂದು ಇದು ಹೆಣ್ಣು ಕುರಿ ಬಂದು 40,000-45,000 ಸಿಗುತ್ತೆ. ಇದು ಟಗರು ಬಂದು ಜಾಸ್ತಿ ಆಗುತ್ತೆ ಸರ್. ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ ಸರ್.